ಕೋಣೆಗೆ ಸೀಮಿತವಾಗಿದ್ದ ಶರಾವತಿ ಆಡುಗಾರಿಕೆ ಹೊಸತನ ಕಂಡಿತ್ತು. ತನ್ನ ಭಯ ಮುಜುಗರಗಳನ್ನು ಪಕ್ಕಕ್ಕಿಟ್ಟು ನಿಧಾನವಾಗಿ ತನ್ನ ಅಣ್ಣ ಅತ್ತಿಗೆಯ ಎದುರು ಆಡತೊಡಗಿದಳು. ಶ್ರವಣನಿಗಿದು ಸಂತಸದ ವಿಷಯವಾದರೆ ಮಾನಸಿಗೆ ಕೊಂಚ ಅನುಮಾನ. ರಾಘವ ತನ್ನಿಷ್ಟದ ಹಾಡುಗಳನ್ನು ಅವಳಿಂದ ಹಾಡಿಸಿ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದ. ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅರಿಬಿಡುತ್ತಿದ್ದ ಕೂಡ. ರಾಘವನಿಗೆ ಆಗಲೇ ಕಾಲೇಜು ರಜಾದಿನ ಆರಂಭವಾಗಿತ್ತು. ಶರಾವತಿಗೆ ಇನ್ನೂ ತಿಂಗಳುಗಳು ಇದ್ದವು ರಜಾ ಆರಂಭವಾಗಲು. ಆದರೂ ಅವನು ಇವಳ ಡ್ರೈವರ್ ಕೆಲಸ ಬಿಡಲಿಲ್ಲ. ಏನಾದರೂ ನೆಪ ಇಟ್ಟು ಪ್ರತಿದಿನ ಅವಳೊಂದಿಗೆ ಕಾಲೇಜ್ ಬರುತ್ತಿದ್ದ. ಶರಾವತಿ ಕಂಡಂತೆ ರಾಘವ ಚುರುಕಿನ ಪ್ರಬುದ್ಧ ಹುಡುಗ. ತನ್ನಿಂದ ಸಮಾಜಕ್ಕೆ ಒಳಿತಾಗುವ ಕೆಲಸಗಳನ್ನು ತಾನಾಗಿ ಹುಡುಕಿ ಮಾಡುತ್ತಿದ್ದ. ಸದಾಕಾಲ ಯಾವುದಾದರೂ ಉತ್ತಮ ಕಾರ್ಯದಲ್ಲಿ ಬ್ಯುಸಿಯಾಗಿರುತ್ತಿದ್ದ. ಅದೆಷ್ಟು ಕಾರ್ಯನಿರತನಾಗಿದ್ದರೂ ಶರಾವತಿಗೆ ನೀಡಬೇಕಾದ ಸಮಯ ನೀಡುತ್ತಿದ್ದ. ಅವಳೊಂದಿಗೆ ಅವನಿದ್ದಾಗ ಸಂಪೂರ್ಣ ಅವಳಿಗಾಗಿಯೇ ಮೀಸಲಾಗಿದ್ದಂತೆ ಇರುತ್ತಿದ್ದ. ಹೀಗೆ ಅವಳಿಗೆ ಅವನು ಅಭ್ಯಾಸವಾಗಿ ಹೋದ. ಅದೆಷ್ಟೋ ಬಾರಿ ಯೋಚಿಸುವಳು, ಇವನಿಗೆ ಹೀಗೆ ಕೆಲವು ಗೆಳೆತನವೇ ಅವನಿಗಿದು, ಪ್ರೀತಿ ಹಾಗಿದ್ದರೆ ಕೇಳಲು ಯಾವ ಅಡೆತಡೆ ಎಂದು. ರಾಘವ ಉಳಿದ ಯಾವ ಗೆಳೆಯರೊಂದಿಗೂ ಇವಳ ಜೊತೆಗಿದ್ದ ರೀತಿ ಇರುತ್ತಿರಲಿಲ್ಲ. ಅವಳೊಂದಿಗೆ ಅವನಿದ್ದ ಭಿನ್ನ ನಡೆ ಪ್ರೀತಿ ಎಂದೆನಿಸುತ್ತಿದ್ದು ಸುಳ್ಳಲ್ಲ. ಎಲ್ಲರನ್ನು ನೋಡುವ ರೀತಿಗೂ ಪ್ರೀತಿಸಿದವರನ್ನು ನೋಡುವ ರೀತಿಗೂ ವ್ಯತ್ಯಾಸವಿರುತ್ತದೆ. ಬಹುಶಃ ಆ ವ್ಯತ್ಯಾಸವೇ ಪ್ರೀತಿ. ವಾರಗಳು ಕಳೆದವು. ಅಂದು ಬೆಳಗ್ಗೆ ಶರಾವತಿ ಕಾಲೇಜಿಗೆ ತಯಾರಾಗಿ ಕುಳಿತಳು. ರಾಘವ ಕರೆ ಮಾಡಿದ. ತುಂಬ ಅನಿವಾರ್ಯದ ಕೆಲಸವಿದೆ, ಆಟೋ ಹಿಡಿದು ಹೋಗೆಂದು ತುರಾತುರಿಯಲ್ಲಿ ಹೇಳಿ ಫೋನ್ ಇಟ್ಟ. ವೆಬ್ಸೈಟ್ ಕೆಲಸದಲ್ಲಿ ಹಗಲು ರಾತ್ರಿ ತೊಡಗಿಕೊಂಡಿದ್ದ ರಾಘವ. ಇದನ್ನು ಚೆನ್ನಾಗಿ ತಿಳಿದಿದ್ದ ಶರಾವತಿ ಹೆಚ್ಚು ಯೋಚಿಸದೆ ಮನೆಯಿಂದ ಕಾಲ್ಕಿತ್ತಳು. ಮುಂದಿನ ದಿನವೂ ಇದೇ ನಡೆಯಿತು. ತುರ್ತಾದ ಕೆಲಸದಲ್ಲಿ ತೊಡಗಿಕೊಂಡಿದ್ದೇನೆ, ಇನ್ನೂ ಕೆಲವು ದಿನಗಳು ಬ್ಯುಸಿ ಇರುತ್ತೇನೆ ಎಂದು ತಿಳಿಸಿದ. ಅವನನ್ನು ಕಾಣದೆ ಎರಡು ದಿನ ಕಳೆಯುವ ಹೊತ್ತಿಗೆ ಅವಳಿಗೆ ಸಾಕು ಸಾಕಾಗಿತ್ತು. ಚಡಪಡಿಸಿದಳು ಇಡೀ ದಿನ. ಶರಾವತಿಯ ಈ ಸ್ಥಿತಿ ವಸುದಾಳಿಗೆ ನಗು ತರಿಸಿತ್ತು. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಯಾರಿಗೂ ಗೊತ್ತಾಗಲ್ಲ ಅಂದುಕೊಂಡಿರುವಂತಿದೆ ನಮ್ಮ ಹುಡುಗಿ. ರೇಗಿಸತೊಡಗಿದಳು. ಒಂದು ಉಸಿ ನಗುವನ್ನು ಬಿಟ್ಟು ಬೇರೇನು ಪ್ರತಿಕ್ರಿಯಿಸಲಿಲ್ಲ ಶರಾವತಿ. ನನ್ನ ಹತ್ತಿರ ಯಾಕೆ ಮುಚ್ಚುಮರೆ? ನೀವಿಬ್ಬರೂ ಪ್ರೀತಿಸುತ್ತಿದ್ದೀರಿ ತಾನೆ? ನೇರವಾಗಿ ಕೇಳಿದಳು. ನಿಜ ಹೇಳಲು ಇರುಸು ಮುರುಸಾಯಿತು ಶರಾವತಿಗೆ. ಮಾತು ಬದಲಾಯಿಸಲು ಪ್ರಯತ್ನಿಸಿದಳು. ಆದರೆ ವಸುದ ಬಿಡಬೇಕೇ? ಕೋಪಿಸಿಕೊಂಡು ಕುಳಿತಳು. ಕೊನೆಗೆ ಮೌನ ಮುರಿದು ಮಾತಾಡಿದಳು. ನನಗೆ ಅವರು ತುಂಬ ಇಷ್ಟವೇ, ಆದರೆ ಅವರ ಮನಸ್ಸಿನಲ್ಲಿ ಏನಿದೆ ಎಂಬುದು ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗದೆ ಏನು? ಅವರು ನಿನ್ನ ಜೊತೆ ನಡೆದುಕೊಳ್ಳುವ ರೀತಿ ಹೇಳಬಲ್ಲದು. ಅವನಿಗೆ ನಿನ್ನ ಮೇಲೆ ಒಲವಿದೆ ಎಂದು. ಇನ್ನೇಕೆ ಅಂಜಿಕೆ? ಕೇಳಿಬಿಡು. ನನಗೆ ಅವರು ಹೊಸ ಪರಿಚಯವಲ್ಲ. ಕಾಲೇಜು ದಿನಗಳಿಂದ ಅವರನ್ನು ನೋಡಿದ್ದೇನೆ. ನಿನಗೆ ಗೊತ್ತಿಲ್ಲದ ಕೆಲವು ವಿಷಯಗಳು, ಅವುಗಳನ್ನು ಮುಂದೊಮ್ಮೆ ಹೇಳುತ್ತೇನೆ. ಸದ್ಯ ಅವರಾಗೆಯೇ ಮುಂದುವರೆದು ಕೇಳಲಿ ಎಂದು ಕಾಯುತ್ತಿದ್ದೇನೆ. ನಿನ್ನಿಷ್ಟ, ನಿನ್ನ ಬದುಕು. ನಿನ್ನಿಂದ ಒಂದು ಸಹಾಯವಾಗಬೇಕು. ಇಂದು ಕಾಲೇಜು ಮುಗಿಸಿ ನೇರ ರಾಘವನನ್ನು ಮನೆಗೆ ಹೋಗೋಣ. ನನ್ನ ಜೊತೆ ಬರುತ್ತೀಯಲ್ಲ? ಆಯಿತು, ಬರುತ್ತೇನೆ. ಆಗಾಗ ಶಶಿಯೊಂದಿಗೆ ರಾಘವನ ಮನೆಗೆ ಹೋಗಿ ಬರುತ್ತಿದ್ದ ಹೊಸದಾಗೆ ರಾಘವನ ಬಾಡಿಗೆ ಮನೆಯ ವಿಳಾಸ ತಿಳಿದಿತ್ತು. ನಿರ್ಧರಿಸಿದಂತೆ ತರಗತಿಗಳನ್ನು ಮುಗಿಸಿ ರಾಘವನ ಮನೆಗೆ ಬಂದಿದ್ದರು ಶರಾವತಿ ವಸುದ. ರಾಘವ ಮನೆಯ ಮುಂದೆ ನಿಂತು ಫೋನ್ ಸಂಭಾಷಣೆಯಲ್ಲಿ ತೊಡಗಿದ್ದ. ಸಡನ್ನಾಗಿ ಬಂದ ಇವರನ್ನು ಮನೆಗೆ ಆಮಂತ್ರಿಸಿದ. ವಸುದ ಶುರು ಹಚ್ಚಿದಳು. ನಮ್ಮ ಹುಡುಗಿಯ ಒದ್ದಾಟ ನೋಡಲಾಗದೆ ಕರೆತಂದೆ. ಮುಂದೇನು ಹೇಳಲು ಹೊರಟವಳನ್ನು ಮನೆಯಲ್ಲಿದ್ದ ಅತಿಥಿಯ ಇರುವು ತಡೆಯಿತು. ರಾಘವನ ಮುಂದೆ ಬಂದು ಪರಿಚಯಿಸಿದ. ನನ್ನ ತಂದೆ. ಇಬ್ಬರು ನಮಸ್ಕಾರ ಹೇಳಿ ಒಳಗೆ ಬಂದರು. ರಾಘವನ ತಂದೆ ಇವಳಿಗೆ ಹೊಸ ಪರಿಚಯವೇನಲ್ಲ. ಅದೆಷ್ಟು ಬಾರಿ ಅವಳಜ್ಜಿಯ ಬಳಿ ಬಂದಿರಲಿಲ್ಲ ಔಷಧಿಗಾಗಿ. ಆಗಿಂದು ಅವರೇನು ಇವಳಿಗೆ ವಿಶೇಷವಾಗಿ ಆಧರಿಸಲಿಲ್ಲ. ಹೊಸದಾಳಂತೆಯೇ ಇವಳನ್ನು ಮಾತನಾಡಿಸಿದರಷ್ಟೆ. ಕಣ್ಣಿನ ಭಾಷೆಯನ್ನು ಚೆನ್ನಾಗಿ ರೂಢಿಸಿಕೊಂಡಿದ್ದ ಶರಾವತಿ ರಾಘವ ಆಗಲೇ ಮಾತನಾಡತೊಡಗಿದ್ದರು. ಕಣ್ಣುಗಳಲ್ಲಿ ಅವನ ಮುಖಭಾವ ಹೇಳುತ್ತಿತ್ತು, ಹೇಳದೆ ಏಕೆ ಬಂದೆ? ನೀನು ಬಂದಿದ್ದು ನನಗೆ ಹಿಕ್ಕಟ್ಟಿಗೆ ಸಿಲುಕಿಸಿದೆ ಎಂದು. ಸಂಜೆಯವರೆಗೆ ಹರಟೆ ಹೊಡೆದು ಹೋಗುವ ಯೋಜನೆಯಲ್ಲಿ ಬಂದಿದ್ದ ಹುಡುಗಿಯರು ರಾಘವ ಮಾಡಿಕೊಟ್ಟ ಚಹಾ ಕುಡಿದು 5 ನಿಮಿಷದಲ್ಲಿ ಹೊರಟು ಬಿಟ್ಟರು. ಮತ್ತೆರಡು ದಿನ ಅವನಿಲ್ಲದೆ ಕಳೆಯಬೇಕಾಯಿತು. ಅಂದು ಕ್ಲಾಸ್ ಮುಗಿಸಿ ಮನೆಗೆ ಹೊರಟವಳನ್ನು ತಡೆದಿತ್ತು ರಾಘವನ ಧ್ವನಿ. ಹೊಸ ಬೈಕ್ ಖರೀದಿಸಿದ್ದ, ಹೊಸ ಬಟ್ಟೆ ತೊಟ್ಟಿದ್ದ, ತುಂಬ ಖುಷಿಯಾಗಿದ್ದ. ಅವನು ಹೇಗಿದ್ದರೂ ಇಷ್ಟಪಡುವ ಹುಡುಗಿ. ಇನ್ನು ಇವನು ಈಗಿದ್ದರೆ ಕೇಳಬೇಕೇ? ಅವನ ಖುಷಿಯಲ್ಲಿ ತಾನು ಭಾಗಿಯಾದಳು.
ಹೋಟೆಲ್ಗೆ ಹೋಗಿ ಅವರಿಷ್ಟದ ತಿಂಡಿಗಳನ್ನು ತಿಂದರು. ಎಷ್ಟು ಆಡಿದರೂ ಮುಗಿಯದ ಮಾತುಗಳು. ಬೇಕಂತಲೇ ಕಾರಣ ಸೃಷ್ಟಿಸಿ ಎಲ್ಲೆಲ್ಲೋ ಅಲೆದಾಡಿದರು ಹೊಸ ಅಕ್ಕಿಗಳಂತೆ. ಈ ಮಧ್ಯೆ ಆಗಾಗ ಮಾನಸ ಕರೆ ಮಾಡಿ ಶರಾವತಿಗೆ ಬೇಗ ಮನೆಗೆ ಬರುವಂತೆ ಹೇಳುತ್ತಿದ್ದಳು. ಹೊರಡಲೇಬೇಕೆ ಎಂಬುವಂತಿತ್ತು ಶರಾವತಿಯ ಸ್ಥಿತಿ. ಮನೆಯತ್ತ ಹೊರಟಾಗ ದಿನಕ್ಕಿದ್ದ ತುಸು ಹತ್ತಿರವೇ ಕುಳಿತಿದ್ದಳು ಅವನ ಹಿಂದೆ ತನಗರುವಿಲ್ಲದಂತೆ. ಇದನ್ನು ಗಮನಿಸಿಯೂ ಗಮನಿಸದಂತಿದ್ದ ರಾಘವ ದಾರಿ ತಪ್ಪಿತ್ತು. ಪುನಂ ಯೂಟರ್ನ್ ಹೊಡೆದು ಹೊರಟವನನ್ನು ಕೇಳಿದಳು ಪ್ರತಿದಿನ ಹೋಗುವ ದಾರಿ ತಪ್ಪಿದ್ದೇಕೆಂದು. ರಾಘವ ಉತ್ತರಿಸಿದ, ನೀನು ಇಷ್ಟು ಹತ್ತಿರ ಕುಳಿತರೆ ಗಾಡಿಗೆ ಕಂಟ್ರೋಲ್ ಹೇಗೆ ಸಿಗಬೇಕು ಎಂದು ನಾಚಿ ಹಿಂದೆ ಸರಿದು ಕುಳಿತಳು. ಮನೆ ತಲುಪುವವರೆಗೆ ಹಿತವಾಗಿ ಮೌನದಲ್ಲಿ ಕುಳಿತಿದ್ದ ಶರ ಮನೆ ಹತ್ತಿರ ಬೈಕ್ ನಿಂತಾಗ ರಾಘವನನ್ನು ರೇಗಿಸಿದಳು. ಹೊಸ ಬೈಕ್ ಎಂದು ಬಾಡಿಗೆ ಹೆಚ್ಚಿಗೆ ಕೇಳಬಾರದು ಎಂದು. ನಿನ್ನ ಗಾಡಿಗೆ ನಿನ್ನಿಂದಲೇ ಬಾಡಿಗೆ ತೆಗೆದುಕೊಳ್ಳುವುದೇ? ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಮಾತುಗಳೇ ಹೊರಡದಾದವು. ನಾಚಿ ಅವನಿಗೆ ವಿದಾಯ ಹೇಳಿ ಹೊರಡುವಾಗ ನಾಳೆ ಬರುತ್ತೀರಲ್ಲ ಎಂದಳು. ಬರಲೇಬೇಕು ಎಂದಂತೆ. ಮುಂದೆ ಹೊರಟವಳನ್ನು ತಡೆದು ನಿಲ್ಲಿಸಿದ ಅವನ ಕರೆ. ಹಿಂತಿರುಗಿದಳು. ಹುಡುಗ ಗಾಡಿಯಿಂದ ಇಳಿದಿದ್ದ. ನೇರವಾಗಿ ಹೇಳಿಬಿಟ್ಟ, ಇನ್ನು ಈ ಮುಖವಾಡ ಸಾಕು, ಒಗ್ಗಟ್ಟಿನಂತೆ ಬದುಕಿ ಸಾಕಾಗಿದೆ. ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ವಿಷಯ ಮಾತಾಡೋಣ, ಏನಂತೀಯ? ಅವನಾಗಿ ಇದನ್ನು ಹೇಳಬೇಕೆಂದು ಅದೆಷ್ಟು ಬಯಸಿದ್ದಳು. ಆದರೆ ಅವನು ಹೇಳಿದಾಗ ಉತ್ತೀರಿಸಲು ಬಾಯಿ ಸಿದ್ಧವಿರಲಿಲ್ಲ. ಹಿತವಾದ ಆಘಾತವಾಗಿತ್ತು. ಹೃದಯ ಜೋರಾಗಿ ಬಡಿತುಕೊಳ್ಳುತ್ತಿತ್ತು. ಮೂಕಿಯಂತೆ ಅವನನ್ನು ನೋಡುತ್ತಾ ನಿಂತಳು. ಅವಳಿಗೀಗ ಭಾವ ಹಳೆಯ ಪುಸ್ತಕದ ಹೊಸ ಪುಟಗಳಂತೆ, ಮುಗಿದ ಕಥೆಯ ಹೊಸ ಅಧ್ಯಾಯಗಳಂತೆ. ಅಂದು ಅವನಿಗೆ ತನ್ನ ಮನದ ಭಾವನೆಯನ್ನು ಹೇಳಿಕೊಳ್ಳುವ ಇಂಗಿತದಿಂದ ಮೊಬೈಲ್ ಹಿಡಿದಳು. ಅದು ಶ್ರವಣ ಕೊಡಿಸಿದ ಹೊಸ ಫೋನ್, ಅವಳ ಸ್ವಂತ ಫೋನ್. ನಂಬರ್ ಡಯಲ್ ಮಾಡಿದವಳಿಗೆ ಭಯ ಶುರುವಾಯಿತು. ಏನೇನು ಹೇಳಬೇಕೆಂದು ಬಾಯಿಪಾಠ ಮಾಡಿಕೊಂಡಿದ್ದಳು. ಆದರೆ ಅತ್ತ ಕಡೆಯಿಂದ ಹಲೋ ಅವನ ಧ್ವನಿ ಹೇಳಿದಾಗ ಮತ್ತೆ ಏನನ್ನು ಹೇಳದಾದಳು. ಫೋನ್ ಇಟ್ಟು ಹೊಸ ನಿರ್ಧಾರಕ್ಕೆ ಬಂದಳು. ಮೆಸೇಜ್ ಬರೆಯಬೇಕೆಂದು. ಹಾಯ್ ರಾಘವ, ನಾನು ಶರಾವತಿ. ಕಳೆದ 3 ವರ್ಷಗಳಿಂದ ನಿಮ್ಮನ್ನು ಹಿಂಬಾಲಿಸುತ್ತಿದ್ದೇನೆ. ಭವಿಷ್ಯ ಅದು ನಿಮಗೂ ಗೊತ್ತಿದೆ. ಏಕೋ ನಿಮ್ಮಿಂದ ದೂರವಿರಲು ಮನಸ್ಸಿಗೆ ಕಷ್ಟವಾಗುತ್ತಿದೆ. ಸದಾಕಾಲ ನಿಮ್ಮ ಜೊತೆಗಿರಲು ಬಯಸುತ್ತೇನೆ. ನಿಮ್ಮ ಉತ್ತರದ ಪ್ರತಿಕ್ರಿಯೆಯಲ್ಲಿ ಇರುತ್ತೇನೆ. ಅದೆಷ್ಟು ಬಾರಿ ಅನುಮಾನಿಸಿ ಕೊನೆಗೂ ಧೈರ್ಯ ಮಾಡಿ ಕಳುಹಿಸಿಬಿಟ್ಟಳು ಪ್ರೇಮ ಸಂದೇಶ. ಆದರೆ ಸುಮಾರು 15 ನಿಮಿಷವಾದರೂ ಸಂದೇಶ ರವಾನೆಯಾಗಲಿಲ್ಲ. ಪೆಂಡಿಂಗ್ ಎಂದೇ ತೋರಿಸುತ್ತಿತ್ತು. ಅನಿವಾರ್ಯವಾಗಿ ಮತ್ತೆ ಫೋನಾಯಿಸಿದಳು ರಾಘವನ ನಂಬರ್ಗೆ. ಹಲೋ, ಯಾರು ನೀವು? ಯಾಕೆ ಫೋನ್ ಮಾಡಿ ಏನು ಮಾತನಾಡದೆ ಸತಾಯಿಸುತ್ತಿದ್ದೀರಿ? ವಿಷಯವಿದ್ದರೆ ಮಾತನಾಡಿ, ಇಲ್ಲವೆಂದರೆ ಫೋನ್ ಮಾಡಬೇಡಿ. ಗುಡುಗಿದ್ದ ರಾಘವ. ಅವನ ಜೋರಾದ ಮಾತುಗಳು ಅವಳ ಧೈರ್ಯ ಗುಂದಿಸಿದವು. ಆದರೂ ಮಾತನಾಡಿದಳು ಎದರುತ್ತಲೇ. ನಾನು ಶರಾವತಿ, ನಿಮ್ಮ ಜೂನಿಯರ್. ಹೇಳಿ, ಏನಾಗಬೇಕಿತ್ತು ನನ್ನಿಂದ? ಹುಡುಗ ಅಪರಿಚಿತನಂತೆ ಮಾತನಾಡಿದ. ಶರಾವತಿಗೆ ಇದನ್ನು ಅರಗಿಸಿಕೊಳ್ಳಲಾಗಲಿಲ್ಲ. ಮತ್ತೆ ಹೇಳಿದಳು, ನಿಮಗೆ ನನ್ನ ಪರಿಚಯವಿದೆಯಲ್ಲವೇ? ಅಂದು ನನ್ನ ನೀರ ಪ್ರವಾಹದಲ್ಲಿ ಉಳಿಸಿದ್ದೀರಲ್ಲವೇ? ಮತ್ತಿನ್ನೇನೋ ಹೇಳಲು ಹೊರಟವಳನ್ನು ಅವನ ಧ್ವನಿ ತಡೆಯಿತು. ಪ್ರವಾಹದಲ್ಲಿ ಸುಲುಕಿದವರನ್ನು ಕಾಪಾಡಲೆಂದೇ ಪಂಚಾಯತ್ ಅವರು ನನ್ನನ್ನು ನೇಮಿಸಿದರು ಸ್ವಯಂ ಸೇವಕನಾಗಿ. ನಾನು ಆ ದಿನ 6 ಜನರನ್ನು ರಕ್ಷಿಸಿದ್ದೇನೆ, ಅವರಲ್ಲಿ ನೀವು ಒಬ್ಬರು. ಹೊರತಾಗಿ ದಯವಿಟ್ಟು ಯೋಚಿಸಬೇಡಿ. ನಿಮಗೆ ನನ್ನ ಪರಿಚಯ ಇದೆ ರಾಘವ. ನಾನು ನಿಮ್ಮನ್ನು ಹೇಳಬೇಕಾದುದನ್ನು ಮತ್ತೆ ತಡೆಯಿತು ಅವನ ಧ್ವನಿ. ನೋಡಿ, ಇದು ಪ್ರೀತಿಗೀತೆಯ ವಿಷಯವಾಗಿದ್ದರೆ ಇಲ್ಲಿಗೆ ನಿಲ್ಲಿಸಿ. ನನಗೆ ಇಂತಹ ವಿಷಯದಲ್ಲಿ ಆಸಕ್ತಿ ಕಡಿಮೆ. ಈ ವಿಷಯವಾಗಿ ಇನ್ನೊಂದು ಕಾಲ್ ಮಾಡಬೇಡಿ. ಗುಡುಗಿ ಫೋನ್ ಇಟ್ಟ ಹುಡುಗ. ಮೊದಲು ಕಳುಹಿಸಿದ ಸಂದೇಶ ರವಾನೆಯಾಗಿತ್ತು, ಆದರೆ ಅವಳ ಗಮನಕ್ಕೆ ಬರಲಿಲ್ಲ. ಹುಡುಗಿ ತತ್ತರಿಸಿದಳು. ಇಷ್ಟು ದಿನ ತಾನು ಕಂಡಿದ್ದು ಕೇವಲ ಸ್ವಪ್ನವೇ? ಪ್ರೀತಿಯಲ್ಲ, ಬರೀ ಭ್ರಮೆಯೇ? ಅರಿಯದಾದಳು. ತನ್ನ ಸಿಮ್ ಕಾರ್ಡ್ ಎಸೆದು ಬಿಟ್ಟಳು. ಹೊಸ ಮೊಬೈಲ್ ಫೋನ್ ಮೂಲೆ ಸೇರಿತ್ತು. ಅವಳ ಅಳು ಮುಗಿಲು ಮುಟ್ಟಿತ್ತು. ಬಿಕ್ಕಳಿಸಿ ಅಳುತ್ತಾ ತನ್ನ ತಾಯಿಯ ಮಡಿಲನ್ನು ಆಶ್ರಯಿಸಿದಳು ಪುಟ್ಟ ಮಗುವಿನಂತೆ. ವಿಷಯ ಏನೆಂದು ಗೊತ್ತಿಲ್ಲದೆಯೂ ಸಂತೈಸಿದರು ಅವಳ ತಾಯಿ. ಹತ್ತು ಕುಳಿತವಳನ್ನು ಎಚ್ಚರಿಸಿತು ಗೋಪಿ ಆಗಮನ. ಅಪರೂಪಕ್ಕೆ ಗೋಪಿ ಮನೆಗೆ ಬಂದಿದ್ದ. ಏನೋ ಹೇಳಬೇಕೆಂದು ಅವಳನ್ನು ಹೊರಗೆ ಕರೆದ. ಇಬ್ಬರು ತೋಟದ ಕಡೆ ಹೆಜ್ಜೆ ಹಾಕಿದರು. ತಾನು ರಾಘವನಿಗೆ ಕಾಲ್ ಮಾಡಿದ್ದು ಹಾಗೂ ಅವನ ಪ್ರತಿಕ್ರಿಯೆ ಎಲ್ಲವನ್ನು ಹೇಳಿ ಮತ್ತೆ ಅಳುತ್ತಿದ್ದಳು. ಗೋಪಿ ಸಮಾಧಾನ ಮಾಡಿದ ಮತ್ತು ಅವನು ಬಂದ ವಿಷಯ ಹೇಳಲು ತೊಡಗಿದ. ಅಂದು ಚಂದನಾಳ ಕುರಿತು. ಕೆಲವು ದಿನಗಳ ಹಿಂದೆ ಚಂದನ ಕಾಲೇಜಿನಿಂದ ಬಸ್ ಸ್ಟ್ಯಾಂಡ್ ಕಡೆ ಬರುವಾಗ ಪುಟ್ಟ ಮಗುವನ್ನು ಅವಳಿಗೆ ಎದುರಾಯಿತು. ಏನು ಮಾತನಾಡಬೇಕೆಂದರು. ಚಂದನ ಅವರು ಮಾತು ಕೇಳತೊಡಗಿದಳು. ಹೆಂಗಸು ಬೇರಾರು ಅಲ್ಲ, ಪುರುಷೋತ್ತಮನ ಪತ್ನಿ.
ಹೆಂಡತಿಗೆ ಮೋಸ ಮಾಡಿ ಕಳ್ಳ ಸಂಬಂಧ ಬೆಳೆಸಿದ ಪುರುಷೋತ್ತಮ. ಇತ್ತ ಚಂದನಾಳಿಂದ ವಿಷಯ ಮುಚ್ಚಿಟ್ಟು ಅವಳಿಗೂ ಮೋಸ ಮಾಡಿದ್ದ. ಸಾಕ್ಷಿ ಸಮೇತ ಅವನ ಬಣ್ಣ ಬಯಲು ಮಾಡಿದ್ದಳು ಅವನ ಹೆಂಡತಿ. ಅವಳಿಗೆ ಡೈವರ್ಸ್ ನೋಟಿಸ್ ಕಳುಹಿಸಿದ್ದ. 6 ವರ್ಷ ಜೊತೆಗಿದ್ದ ಹೆಂಡತಿಯನ್ನು ಬಿಡಲು ಸಿದ್ಧವಾಗಿದ್ದ. ಹೆಂಗಸು ಅಂಗಲಾಚಿದಳು ಅವನ ಜೀವನದಿಂದ ಹೊರಗೆ ಹೋಗುವಂತೆ, ಹಾಗೂ ಪೊಲೀಸ್ ಬಳಿ ಹೋಗದಂತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಗೋಪಿಯಲ್ಲಿರು ಕೇಳುತ್ತಿದ್ದಳು ಚಂದನ. ಮೊದಲ ಬಾರಿಗೆ ಸರಿಯಾದ ಸ್ವಂತ ನಿರ್ಧಾರ ತೆಗೆದುಕೊಂಡಿದ್ದಳು. ಪುರುವನ್ನು ಬಿಟ್ಟು ಬಿಡಲು, ತನ್ನ ಕನಸುಗಳನ್ನು ಕೊಲ್ಲಲು. ಈ ನಿರ್ಧಾರ ಖಂಡಿತ ಕಣ್ಣೀರು ಹಾಕಿದ ಹೆಣ್ಣಿಗಾಗಿ ಅಲ್ಲ, ಅವಳ ಕೈಲಿದ್ದ ಪುರುಷೋತ್ತಮನ ಪಡಿ ಹಚ್ಚಿನಂತಿದ್ದ ಅವನ ಮಗಳಿಗಾಗಿ. ವಿಚ್ಛೇದಿತ ಸಂಸಾರದಲ್ಲಿ ಮಕ್ಕಳು ಅನುಭವಿಸುವ ನೋವು ಸ್ವಂತ ಖಂಡಿತವಳಿಗೆ. ಇನ್ಯಾರಿಗೂ ಆ ನೋವು ಕೊಡಲು ಮನಸ್ಸಾಗಲಿಲ್ಲ. ಸಂಬಂಧ ಮುರಿದುಕೊಂಡರೂ ನೆನಪುಗಳಿಂದ ಹೊರಬರಲು ಸಾಧ್ಯವಾಗದೆ ಪೂರ್ಣವಾಗಿ ಕುಗ್ಗಿ ಹೋದಳು ಚಂದನ. ಅದೆಷ್ಟು ಸಮಾಧಾನ ಹೇಳಿದ್ದನೋ ಗೋಪಿ. ಕೊನೆಗೆ ಹೊಸದಾಗಿ ಸುಂದರ ಸ್ವಚ್ಛಂದ ಜೀವನ ನಡೆಸಲು ಮನಸ್ಸು ಮಾಡಿದ್ದಳು ಗೋಪಿ ಓಲಕೆಯಿಂದ. ಆದರೆ ವಿಧಿ ಬಿಡಬೇಕೇ? ತಿಂಗಳುಗಳ ಹಿಂದೆ ಲಾಡ್ನಲ್ಲಿ ಪುರುಷೋತ್ತಮನ ಜೊತೆ ತಂಗಿದ್ದ ಚಂದನಳನ್ನು ಪರಿಚಯವಾದವರು ನೋಡಿದ್ದರು. ಅದನ್ನು ಅವಳ ಮಾವನಿಗೆ ತಿಳಿಸಿದ್ದರು. ಮನೆಯ ಮರ್ಯಾದೆ ಕಳೆದ ಇವಳನ್ನು ಬೆತ್ತದಿಂದ ಹೊಡೆಯಲು ಹೋದರು ಅವಳ ಮಾವ. ಎದರಿ ಕೋಣೆ ಸೇರಿ ಬಾಗಿಲು ಹಾಕಿಕೊಂಡಳು ಚಂದನ. ಹೀಗೆ ದೈಹಿಕ ಸಂಬಂಧ ಇಟ್ಟುಕೊಂಡರೆ ಹುಡುಗ ಯಾರೇ ಆಗಿರಲಿ, ಎಂಥವನೇ ಆಗಿರಲಿ, ಎಷ್ಟೇ ಮದುವೆ ಆಗಿರಲಿ, ಅವನಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದರು ಹಳ್ಳಿಯ ಜನ. ಆದರೆ ಹುಡುಗ ಯಾರೆಂದು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಚಂದನ ಹೇಳಲು ತಯಾರಿಲ್ಲ. ಬಾಗಿಲು ತೆಗೆಯದೆ 1 ದಿನ ಕಳೆದಳು ಚಂದನ. ಮರುದಿನದ ಹೊತ್ತಿಗೆ ಊರೆಲ್ಲ ಸುದ್ದಿಯಾಗಿತ್ತು ಇವನ ವಿಷಯ. ಇಂದು ಬಾಗಿಲು ಹೊಡೆದು ಒಳ ಹೋಗಲು ನಿರ್ಧರಿಸಿದ್ದರು ಮಾವ ಪರಮರಾಯರು. ಇಷ್ಟು ಕಥೆಯನ್ನು ಶರಾವತಿಗೆ ಹೇಳಿದ ಗೋಪಿ. ಚಂದನ ಮನೆಗೆ ಹೋಗಿ ಅವಳ ಸ್ಥಿತಿಯನ್ನು ನೋಡಿ ಬರಲು ಮುಂದಾದ ಶರಾವತಿ ಕೂಡ ಜೊತೆಯಾದಳು. ಇವರಿಬ್ಬರು ತಲುಪುವ ವೇಳೆಗೆ ಬಾಗಿಲು ಹೊಡೆದು ಚಂದನದ ಕೂದಲು ಹಿಡಿದು ಹೊರಗೆಳೆಯುತ್ತಿದ್ದರು ಅವಳ ಮಾವ. ತಾಯಿ ಒಂದು ಮೂಲೆಯಲ್ಲಿ ಬಾಯಿ ಬಡಿದುಕೊಳ್ಳುತ್ತಿದ್ದರು ಮಗಳ ಅವಾಂತರಕ್ಕೆ. ಅಂಗಳಕ್ಕೆ ತಂದು ಚಾಟಿಯಿಂದ ಹೊಡೆಯತೊಡಗಿದ್ದರು. ಅದೆಷ್ಟು ಅತ್ತಿದ್ದಳು ಚಂದನ. ಕಣ್ಣ ಗುಡ್ಡೆಗಳೆಲ್ಲ ಹೊರಬಂದು ರೋಗಿಯಂತೆ ಕಾಣುತ್ತಿದ್ದಳು. ಅವಳನ್ನು ಕಂಡು ಗೋಪಿ ಶರಾವತಿ ಕೂಡ ಅಳುತ್ತಿದ್ದರು. ಚಂದನ ಪ್ರೀತಿಸಿದ ಹುಡುಗ ಯಾರೆಂದು ಅವಳ ಮನೆಯವರು ಗೋಪಿ ಶರಾವತಿಯರನ್ನು ಕೇಳತೊಡಗಿದರು. ಗೆಳತಿಯ ಗುಟ್ಟು ಬಿಡಲು ಇಬ್ಬರು ಸಿದ್ಧರಿರಲಿಲ್ಲ. ಹುಡುಗ ಯಾರೆಂದು ಹೇಳದಿದ್ದರೆ ಸ್ಥಳದಲ್ಲೇ ಕೊಂದು ಬಿಡುವುದಾಗಿ ಗುಡಗಿದ್ದರು ಮಾವ. ಚಂದನ ಹಠ ಬಿಡದೆ, ಕೊಂದು ಬಿಡಿ ನನ್ನನ್ನು, ಅವನು ಯಾರೆಂದು ಹೇಳಲಾರೆ ಎನ್ನುತ್ತಿದ್ದಳು. ಎಷ್ಟು ಕೇಳಿದರೂ ಬಾಯಿ ಬಿಡದಾಗ ಮಾವ ಪರಮರಾಯರಿಗೂ ಕೋಪ ಮುಗಿಲು ಮುಟ್ಟಿತು. ಮನೆಯಲ್ಲಿದ್ದ ಬಂದೂಕು ತಂದು ಅವಳ ತಲೆಗೆ ಹಿಡಿದೇ ಬಿಟ್ಟರು. ಆಗುವ ಅವಾಂತರ ತಪ್ಪಿಸಲು ನೆರೆಯವರೆಲ್ಲವ ಪರಮರಾಯರನ್ನು ಎಳೆದಾಡಿದರು. ಬಂದೂಕಿನ ಗುಂಡು ಹಾರಿ ಗಾಳಿಯಲ್ಲಿ ಬಿತ್ತು. ತಪ್ಪಿಸಲು ಯತ್ನಿಸಿದವರು ಒಂದೇ ಸಮ ದೂರಾದರು. ಮತ್ತೆ ಬಂದೂಕು ಚಂದನಾಳ ಕಡೆ ಮುಖ ಮಾಡಿತ್ತು. ಚಂದನ ಭಯಗೊಂಡಳು. ಪ್ರಾಣ ಭಯ ಅವಳ ಬಾಯಿ ಬಿಡಿಸಿತ್ತು. ಹೇಳ್ತೀನಿ ಮಾವ ಕೂಗಿದಳು ಇದ್ದಷ್ಟು ಶಕ್ತಿ ಹಾಕಿ. ಎಲ್ಲರೂ ಅವಕ್ಯದೆಯಿಂದ ನೋಡತೊಡಗಿದರು. ಗೋಪಿ ಶರಾವತಿ ಗೊಂದಲಗೊಂಡರು. ಭಯಬಿದ್ದಿದ್ದ ಚಂದನ ತನ್ನ ತೋರು ಬೆರಳನ್ನು ನೆರೆದಿದ್ದ ಜನರತ್ತ ತೋರಿಸಿದಳು. ಅದು ನೇರವಾಗಿ ಗೋಪಿಯನ್ನು ಪ್ರತೀಕ್ಷಿಸುತ್ತಿತ್ತು. ಗಂಗಾದರು ನೆರೆದವರೆಲ್ಲ. ಯಾರು ಕೂಡ ಊಹಿಸಿರಲಿಲ್ಲ ಅವಳು ಗೋಪಿಯನ್ನು ತೋರಿಸಿರಬಹುದೆಂದು. ಯಾರು ಏಕೆ, ಸ್ವತಃ ಗೋಪಿಯೇ ಇದು ದಿಗಿಲಾಯಿತು. ಇದು ಸುಳ್ಳೆಂದು ಹೇಳ ಹೊರಟಳು ಶರಾವತಿ. ಗೋಪಿಯ ಕೈಗಳು ಅವಳನ್ನು ತಡೆದವು. ಹೇಳಿದರೆ ನನ್ನಾಣೆ ಕಟ್ಟಿ ಹಾಕಿದ ತನ್ನ ಪ್ರಮಾಣದಿಂದ. ಚಂದನಾಳ ಮಾವ ಬಂದೂಕು ಬದಿಗಿಟ್ಟು ನೇರ ಗೋಪಿಗೆ ಎದುರು ಬಂದರು. ಚಾಂಡಾಳ ಎಂದು ಗುಡುಗಿದರು. ಗೋಪಿಯನ್ನು ಹೊಡೆಯತೊಡಗಿದರು. ಶರಾವತಿಗೆ ಅಳುವುದೊಂದೇ ಮಾರ್ಗವಾಗಿತ್ತು. ತನ್ನ ಗೆಳೆಯನಿಗಾದ ಅವಮಾನವನ್ನು ಕಂಡು ಜೀವ ಉಳಿಸಿಕೊಳ್ಳಲು ಸುಳ್ಳು ಹೇಳಿದ ಚಂದನ. ಗೋಪಿಯನ್ನು ಹೊಡೆತದಿಂದ ತಪ್ಪಿಸಲು ಬಂದು ಮತ್ತಷ್ಟು ಏಟು ತಿಂದಳು. ಗೋಳಾಟ ನೋಡಲಾರದೆ ಮನೆಯತ್ತ ಓಡಿದಳು ಶರಾವತಿ. ಈ ಘಟನೆಯ ಬಳಿಕ ಜನರು ಶರಾವತಿ ಚಂದನ ಗೋಪಿಯನ್ನು ನೋಡುವ ಪರಿಯೇ ಬದಲಾಯಿತು. ಆದರ್ಶ ಸ್ನೇಹಿತರಾಗಿದ್ದ ಮೂವರು ಜಗತ್ತಿನ ದೃಷ್ಟಿಯಲ್ಲಿ ಅಪರಾಧಿಗಳಂತಾಗಿದ್ದರು. ಗೋಪಿ ಚಂದನಾರ ಜೊತೆಯಿಂದ ಶರಾವತಿಯನ್ನು ಇಲ್ಲಸಲ್ಲದ ಮಾತುಗಳಿಂದ ನೋಯಿಸುತ್ತಿದ್ದರು ಕಂಡವರೆಲ್ಲ. ಆದರೆ ನೋವು ತಿಂದಿದ್ದು ಮೂವರು ಮುಗ್ಧ ಜೀವಿಗಳೇ. ಶರಾವತಿಯ ತಂದೆ ಗೋಪಿ ಚಂದನರನ್ನು ಮುಂದೆಂದು ಮಾತನಾಡಿಸದಂತೆ ತಾಕೀತು ಮಾಡಿದರು. ಮರುದಿನ ಊರಿನ ದೇವಸ್ಥಾನದಲ್ಲಿ ಡಿಗ್ರಿ ಕೂಡ ಮುಗಿಸದ ಅಮಾಯಕ ಜೀವಗಳಿಗೆ ಮದುವೆ ನಡೆದಿತ್ತು. ಶರಾವತಿ ಕೊನೆಯ ಬಾರಿ ಅವರನ್ನು ನೋಡಿ ಬರುವುದಾಗಿ ತಂದೆಯ ಮನವೊಲಿಸಿ ಮದುವೆ ನಡೆಯುತ್ತಿದ್ದ ದೇವಸ್ಥಾನಕ್ಕೆ ಬಂದಳು. ಶಾಸ್ತ್ರಗಳಲ್ಲಿ ತೊಡಗಿದ್ದ ಹೊಸ ಜೋಡಿಯ ಮುಖದಲ್ಲಿ ಒಂದು ಭಾವವೂ ಇಲ್ಲ. ಮದುವೆ ಮನೆ ಮಸಣದಂತಿತ್ತು. ಗೆಳೆಯರನ್ನು ಕಂಡು ಕರುಳು ಹಿಂಡಿತ್ತು ಶರಾವತಿಗೆ. ಮುಂದುವರೆಯುವುದು.
ಅರ್ಚನಾ ಹೆಗಡೆಯವರು ಬರೆದಿರುವ ಈ ಕತೆಗೊಂದು ಲೈಕ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.